ಜೆಡಿಎಸ್ ಪಕ್ಷದ ಪಂಚರತ್ನ ರಥಯಾತ್ರೆಯು ಗ್ರಾಮೀಣ ಜನತೆಯ ಅಭಿವೃದ್ಧಿಯ ದಿಕ್ಸೂಚಿಯಾಗಿದೆ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದ 24 ಗಂಟೆಯೊಳಗೆ ಕುಮಾರಣ್ಣ ಮಹಿಳೆಯರ ಸ್ತ್ರೀ ಶಕ್ತಿ ಸಾಲ ಸಂಪೂರ್ಣ ಮನ್ನಾ ಮಾಡುತ್ತಾರೆ ಎಂದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಕೋಟಗೆರೆಯಲ್ಲಿ ತಿಳಿಸಿದರು ಪಟ್ಟಣದ ಕಾಮಧೇನು ಸಭಾಂಗಣದಲ್ಲಿ ಕೊರಟಗೆರೆ ಜಾತ್ಯತೀತ ಜನತಾ ದಳ ಪಕ್ಷದ ವತಿಯಿಂದ ಬುಧವಾರ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶಿಕ್ಷಣವೇ ಆಧುನಿಕ ಶಕ್ತಿ ಆರೋಗ್ಯವೇ ಸಂಪತ್ತು ರೈತ ಚೈತನ್ಯ ವಸತಿಯ ಆಸರೆ ಯುವನವ ಮಾರ್ಗ ಮತ್ತು ಮಹಿಳಾ ಸಬಲೀಕರಣ ಪಂಚರತ್ನ ರಥಯಾತ್ರೆಯ ಪ್ರಮುಖ ಅಂಶವಾಗಿದೆ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಪರಿಪೂರ್ಣ ಪರಿಹಾರ ನೀಡುವುದೇ ಕುಮಾರಣ್ಣನ ಬಹುದೊಡ್ಡ ಕನಸಾಗಿದೆ ಎಂದು ಹೇಳಿದರು नम पक्षद मुखंड अभिमानी युवक हेच्ची संख्यली भागवु नावेलू कूड़ा वो सदेश राज्य कब महान नायक राज्य बड़वर परवा दीन दलित परवा रैतर परवा महिर परवा अति हेच्ची कार्यक्रम को आ जन नो स्पर्तक नम कुमारण्णनवर ना कोटगेरे विधानसभा क्षेत्र जनते भाला विशेषवा अद्दूरिया स्वागत नम पक्षद मुखंड भागलू प्रारंभ मत स्त्रीशक्ति संघद नम सहोद तायंदे वो सदेश कुमारण्णनवर कड़े को नम स्टे बैंक साल पड़े सोसईटी साल पड़े आ साल संपूर्ण इपत्नाकु गंटेल नानून मनाते अतक कुमारण्णनवरें हेल्ता इत निजू कूड़ा नम ग्रामीण प्रदेश नम ते सहोद भाला वो सिहि सूदी अतक मत ತುಮಕೂರು ಜೆಡಿಎಸ್ ಜಿಲ್ಲಾ ಕಾರ್ಯದರ್ಶಿ ಮಹಲಿಂಗಪ್ಪ ಮಾತನಾಡಿ ಡಿಸೆಂಬರ್ 1 ರಿಂದ ಡಿಸೆಂಬರ್ 6 ರವರೆಗೆ ತುಮಕೂರು ಜಿಲ್ಲೆಯಲ್ಲಿ ಪಂಚರತ್ನ ರಥಯಾತ್ರೆ ಅದ್ದೂರಿಯಾಗಿ ಸಂಚಾರ ನಡೆಸಲಿದೆ ಮೊದಲ ಹಂತದಲ್ಲಿ ತುಮಕೂರು ನಗರ ಮಧುಗಿರಿ ಕೊರಟಗೆರೆ ಪಾವಗಡ ಶಿರಾ ಮತ್ತು ಗುಬ್ಬಿ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಗ್ರಾಮ ವಾಸ್ತವ್ಯ ಮಾಡಲಿದ್ದಾರೆ ಕೊರಟಗೆರೆ ಆದಮೇಲೆ ಮತ್ತೆ ಪಾವಗಡ ಶಿರಾ ಈ ರೀತಿ ಮೊದಲ ಹಂತದ ಪಂಚರತ್ನ ಯಾತ್ರೆ ತುಮಕೂರಿಗೆ ನಾಳೆ ಪ್ರವೇಶ ಆಗುತ್ತೆ ತುಮಕೂರು ಕೂಡ ಬಹಳ ಅದ್ದೂರಿಯಾಗಿ ಈ ನಮ್ಮ ಜಿಲ್ಲೆನೂ ಕೂಡ ಅದ್ದೂರಿಯಾಗಿ ಈ ಪಂಚರತ್ನ ಯಾತ್ರೆಯನ್ನ ಯಶಸ್ವಿ ಮಾಡಬೇಕು ಅಂತ ಮುಖಂಡರಂದ್ರೆ ಜನಸಾಮಾನ್ಯರು ಕೂಡ ಇವತ್ತು ಕುಮಾರಣ್ಣನ ಪರವಾಗಿ ಜೆಡಿಎಸ್ ಪಕ್ಷದ ಪರವಾಗಿ ಬಲವನ್ನ ತೋರಿಸಿ ಈ ಒಂದು ಆಶಾಭಾವನೆ ಪಂಚರತ್ನ ಯೋಜನೆ ನಮ್ಮ ಜೀವನ ಮಟ್ಟ ಸುಧಾರಿಸುತ್ತೆ ರೈತರಿಗೆ ಒಂದು ಆಶಾ ಕಿರಣ ಆಗಿದೆ ಅಂತ ಹೇಳಿ ಒಂದು ನಿಟ್ಟಲ್ಲಿ ಅಭೂತಪೂರ್ವವಾದ ಯಶಸ್ಸು ದೊರೆಯುತ್ತೆ ಹಾಗಾಗಿ ಪಂಚರತ್ನ ಯೋಜನೆ ಯಾತ್ರೆ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿ ಆಗಿದೆ ಅದರಲ್ಲೂ ಕೊಡಗೆ ತಾಲೂಕಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ವಾಲಂಟಿಯರ್ನಲ್ಲಿ ಬಹಳ ಉತ್ಸಾಹದಿಂದ ಈ ಒಂದು ಯಾತ್ರೆಯನ್ನ ಯಶಸ್ವಿಗೊಳಿಸಲಿಕ್ಕೆ ಸನ್ನದ್ಧರಾಗಿದ್ದೀವಿ ತಮ್ಮಕಂತ್ರ ಮನವಿ ಮಾಡ್ಕಳದೆ ಅಂದ್ರೆ ಈ ಒಂದು ಯಾತ್ರೆಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬೆಂಬಲನ ಕೊಡಬೇಕು ಅಂತ ಹೇಳಿ ಕೊಡಗೆರೆ ಮಹಾಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ ಎರಡನೇ ಹಂತದ ಜನವರಿ 14 15 ಆದಮೇಲೆ ಎರಡನೇ ಹಂತ ಅಕ್ಟೋಬರ್ ಮಾರ್ಚ್ ತನಕ ಇದು ರಥಯಾತ್ರೆ ಮುಂದುವರಿಯುತ್ತೆ ರಾಜ್ಯದಲ್ಲಿ ಮುಂದುವರಿಯುತ್ತೆ ರಾಜ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವೀರಕ್ಯಾತರಾಯ ಕೊರಟಗೆರೆ ಕಾರ್ಯಾಧ್ಯಕ್ಷ ನರಸಿಂಹರಾಜು ಕಾರ್ಯದರ್ಶಿ ಲಕ್ಷ್ಮಣ್ ಸಾಕರಾಜು ರಾಮಣ್ಣ ಮುಖಂಡರಾದ ಕಾಂತರಾಜು ಕಾಮರಾಜು ಸೇರಿದಂತೆ ಇತರರು ಇದ್ದರು ಎನ್ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ